program which he is going to present, the Bhagavad Gita. That is what Bhagavad Gita is, and it is called Brahmavidya, spiritual science, a workbook for spiritual science. Atha prathamo dhyayaha dhritarashtra uvacha dharma kshetre kuru kshetre samavedayu yutsavaha mamakah pantavashchaiva kimagurvata sanchaya sanchaya uvacha drishtva tu pantavanikam ಯೂಢಂ ದುರ್ಯೋಧನಸ್ತಥಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್ ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯಮಹತೀಂ ಚಮೂಂ ಯೂಢಾಂ ದ್ರುಪದಪುತ್ರೇಣ ತವ ಶಿಷ್ಯೇನ ಧೀಮತಾ ಅತ್ರ ಶೂರಾ ಮಹೇಶ್ವಾಸಾಃ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ ಪಾಂಚಜನ್ಯಂ ಹೃಷೀಕೇಶೋ ದೇವದತ್ತಂ ಧನಂಜಯಃ ಪೌಂಡ್ರಂ ದತ್ಮೌ ಮಹಾಶಂಖಂ ಪುಣ್ಯಮಾಸಾದ್ಯ ಸುರೇಂದ್ರಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವ ಭೋಗಾನ್ ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಏವಂ ತ್ರಯೀ ಧರ್ಮಮನು ಪ್ರಪನ್ನಾಃ ಗತಾಗತಂ ಕಾಮ ಕಾಮಾ ಲಭಂತೆ ವಕ್ತ್ರಾಣಿತೆ ತ್ವರಮಾಣಾ ವಿಶಂತಿ ದಂಷ್ಟ್ರಾ ಕರಾಲಾನಿ ಭಯಾನಕಾನಿ ಕೇಚಿತ್ ವಿಲಗ್ನಾ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈಃ ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಃ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ ಅಥ ತೃತೀಯೋಧ್ಯಾಯಃ ಅರ್ಜುನ ಉವಾಚ ಜ್ಞಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾದನ ತತ್ ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಯಸಿ ಕೇಶವ ಏವಂ ಪ್ರವರ್ತಿತಂ ಚಕ್ರಂ ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತಿ ಹಯಃ ಅಖಾಯುರಿಂದ್ರಿಯಾ ರಾಮೋ ಮೋಖಂ ಪಾರ್ಥ ಸಜೀವತಿ ಆವೃತಂ ಜ್ಞಾನಮೇತೇನ ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯ ವೈರಿಣಂ ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯ ವೈರಿಣ ಕಾಮರೂಪೇಣ ಕೌಂತೇಯ ದುಷ್ಪೂರೇಣ ನಲೇನ ಚ ಊರ್ಧ್ವಮೂಢಮುಖ ಅಥ ಪಂಚದಶೋಧ್ಯಾಯಃ ಶ್ರೀ ಭಗವಾನುವಾಚ ಊರ್ಧ್ವಮೂಲಮಥ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್ ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾಃ ಗುಣಪ್ರವೃದ್ಧಾ ವಿಷಯ ಪ್ರಭಾಲಾಃ ಅಧಶ್ಚ ಮೂಲಾನ್ಯನು ಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯ ಲೋಕೇ ಶ್ರೀ ಭಗವಾನುವಾಚ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತ ಪ್ರಜ್ಞಸ್ತದೋಚ್ಯತೆ ದುಃಖೇಷ್ವನುದಿಗ್ನಮನಾಃ ಸುಖೇಷು ವಿಗತ ಸ್ಪೃಹಃ
ಸಂಸ್ಪರ್ಶಜಾ ಭೋಗಃ ದುಃಖಯೋ ನಯ ಏವ ತೇ ಆತ್ಯಂತ ಬಂತ ಕೌಂತೇಯ ನತೇಷು ರಮದೇ ಬುಧಃ ಶಕ್ನೋತಿ ಕೈವ ಯಃ ಸೋಢುಂ ಪ್ರಾಕ್ ಶರೀರ ವಿಮೋಕ್ಷಃ ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇ ಆತ್ಮೈವ ಹ್ಯಾತ್ಮನೋ ಬಂಧುಃ ಶ್ರದ್ಧಾವಾನ್ ಭಜತೆ ಯೋ ಮಾಂ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖ ಕ್ಷಮೀ ಸಂತುಷ್ಟ ಸತತಂ ಯೋಗೀ ಯತಾತ್ಮ ದೃಢ ನಿಶ್ಚಯ ಮಯ್ಯರ್ಪಿತ ಮನೋ ಬುದ್ಧಿ ಯೋ ಮತ್ ಭಕ್ತ ಸಮೇ ಪ್ರಿಯ ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತದಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನಾ ಕೃತಿಃ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಮುದಾಹೃತಂ ಅಕ್ಷರಂ ಬ್ರಹ್ಮಪರಂ ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮಪರಮಂ ಸ್ವಭಾವೋಧ್ಯಾತ್ಮಗುಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಹಿತಃ ಅಜ್ಞಾನಕಾಲೇ ಮನಸಾ ಚಲೇನ ಭಕ್ತ್ಯಾ ಯುಕ್ತೋ ಯೋಗಬಲೇನ ಚೈವ ಭುವೋರ್ಮಧ್ಯೇ ಪ್ರಾಣಮಾವೇಶ್ಯ ಸಂವ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ ನಾರೀ ಶಬ್ದ ಶ್ಲೋಕ ಸ್ಟಾರ್ಟ್ಸ್ ವಿತ್ ಕೀರ್ತಿ ವ್ಯಾಸ ಪ್ರಸಾದಾಚ್ಯುತವಾನೇತತ್ ಯೋಗಂ ಯೋಗೇಶ್ವರಾ ಕೃಷ್ಣ ಸಾಕ್ಷಾತ್ ಕಥಯತ ಸ್ವಯಂ ಒನ್ ಮೋರ್ ಏರಿಯಾ ವೇರ್ ವ್ಯಾಸ ಇಸ್ ಮೆನ್ಷನ್ ದಟ್ ಇನ್ ಮುನಿ ನಾಮಪ್ಯಹಂ ವ್ಯಾಸ ದಂಡೋದನಯಿತಾಮಸ್ಮಿ ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯತ್ಯಕೃತ ಬುದ್ಧಿತ್ವಾ ನ ಸ ಪಶ್ಯತಿ ದುರ್ಮತಿಃ ಯಸ್ಯ ನಾಹಂ ಕೃತೋ ಭಾವೋ ಬುದ್ಧಿರ್ ಯಸ್ಯ ನ ಲಿಪ್ಯತೆ ಹತ್ವಾ ಬಿಸ ಇಮಾಂ ಲೋಕಾನ್ ನ ಹಂತಿ ನ ನಿಬಧ್ಯತೆ ಸರ್ವಕರ್ಮಾಣಿ ಮನಸಾ ಸನ್ಯಸ್ಯಾಸ್ತೆ ಸುಖಂ ವಶೀ ನವದ್ವಾರೇ ಪುರೇ ದೇಹಿ ನೈವ ಪೂರ್ವಂ ನ ಕಾರಯನ್ ನ ದೈವಿ ಸಂಪತ್ತು ತೇಜಃ ಕ್ಷಮಾ ಧೃತಿ ಶೌಚಂ ಅದ್ರೋಹೋ ನಾಪಿ ಮಾನಿತಾ ಭವಂತಿ ಸಂಪದಂ ದೈವೀ ಅಭಿಜಾತಸ್ಯ ಭಾರತ Starting from
अभयम् अथ षोडशोऽध्यायः श्री भगवान् उवाच अभयम् सत्व संशुद्धिः ज्ञानयोग व्यवस्थितिः दानं दमश्च यज्ञश्च स्वाध्यायस्तप आर्जवम् अहिंसा सत्यमक्रोधः त्यागः शान्तिरपैशुनम् दया भूतेश्वलोलुत्वम् मार्दवम् क्षीरचापलम् सात्विक आहार श्लोक सात्विक आहार आयुः सत्त्वबलारोग्य सुख प्रीति विवर्धनाः रस्या स्निग्धा स्थिरा हृद्याः आहार सात्विक प्रियाः किरीटिनं गदिनं चक्रिणं च तेजो राशिं सर्वदो दीप्तिमन्तं पश्यामि त्वां दुर्निरीक्ष्य समन्दान् एवं रूपः शक्य अहं लोके द्रष्टुं त्वदन्येन कुरु प्रवीरा पश्यन् शृण्वन् स्पृशन् जिघ्नन् अश्नन् गच्छन् स्वपन् श्वसन् प्रलपन् विसृजन् गृह्णन् उन्मिषन् निमिषन्नपि इन्द्रियाणीन्द्रियार्थेषु वर्तन्त इति धारयन् ब्रह्मण्याधाय कर्माणि सङ्गं त्यक्त्वा करोति यः अथ अथ अष्टमोऽध्यायः अर्जुन उवाच किं तद्ब्रह्म किमध्यात्मम् किं कर्म पुरुषोत्तम अधिभूतं च किं प्रोक्तम् अधिदैवं किमुच्यते अधियज्ञः कथं कोत्र देहेऽस्मिन् मधुसूदन प्रयाणकाले च कथं ज्ञेयोऽसि नियतात्मभिः क्लेशोऽधिकतरस्तेषाम् अव्यक्ता सप्तचेतसाम् अव्यक्ता हि गतिर्दुःखम् देहवद्भिरवाप्यते ये तु धर्म्यामृतमिदम् यथोक्तम् पर्युपासते श्रद्धधानाः मत्परमाः भक्तास्ते तीव मे प्रियाः ॐ तत्सदिति श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे भक्तियोगो नाम द्वादशोऽध्यायः नभःस्पृशं दीप्तमनेकवर्णं व्याप्ताननं दीप्तविशालनेत्रं दृष्ट्वाद्भुतं रूपमुग्रं तवेदं लोकत्रयं प्रव्यथितं महात्मन् स्टार्टिङ्ग् आफ् श्रीकृष्णस् उपदेश श्लोक अशोच्यानन्वशोचस्त्वं प्रज्ञावादांश्च भाषसे गतासु न गतासूंश्च नानुशोचन्ति पण्डिताः नत्वेवाहं जातु नासं नत्वं नेमे जनाधिपाः न चैव न भविष्यामः सर्वे वयमतः परम् मयि चानन्ययोगेन भक्तिरव्यभिचारिणी विवित्तदेशसेवित्वम् अरतिर्जनसंसदिः ध्यायतो विषयान् पुंसः सङ्गस्तेषूपजायते सङ्गात् सञ्जायते कामः कामात् क्रोधोऽभिजायते क्रोधात् भवति सम्मोहः सम्मोहात् स्मृतिविभ्रमः
स्मृति भ्रंशात् बुद्धिनाशो बुद्धिनाशात् प्रणश्यति राग द्वेष वियुक्तैस्तु विषयानिन्द्रियैश्चरन् आत्मवश्येर्विधेयात्मा प्रसादमधिगच्छति प्रसादे सर्वदुःखानां हानिरस्योपजायते प्रसन्नचेतसो व्याशु बुद्धिः पर्यवतिष्ठते नास्ति बुद्धिरयुक्तस्य न चायुक्तस्य भावना न चाभावयतः शान्तिः अशान्तस्य कुतः सुखम् ಉಪಸಂಹಾರ ಉಪಕ್ರಮ ಶ್ಲೋಕ ಅಶೋಚ್ಯಾಲನ್ನ ಉಪಸಂಹಾರ ಶ್ಲೋಕ ಸರ್ವಧರ್ಮಾನ್ ಪರಿತ್ಯ ಅರ್ಜುನ ಉವಾಚ ನಷ್ಟೋ ಮೋಹ ಸ್ಮೃತಿರ್ಲಬ್ಧಾ ತ್ವತ್ಪ್ರಸಾದ ಮಯಾ ಅಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೇ ವಚನಂ ತವ ಶ್ರೀ ಅರ್ಜುನ ಅರ್ಜುನ ಪ್ರಾಮಿಸ್ ಕರಿಷ್ಯೇ ವಚನಂ ತವ ದೇವದ್ವಿಜಗುರುಪ್ರಾಜ್ಞಾ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಮಹಿಂಸಾ ಚ ಶಾರೀರಂ ತಪ ಉಚ್ಯತೆ ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚ ಯತ್ ಸ್ವಾಧ್ಯಾಯಾಭ್ಯಸನಂ ಚೈವ ವಾಕ್ಮಯಂ ತಪ ಉಚ್ಯತೆ ಮನಃಪ್ರಸಾದ ಸೌಮ್ಯತ್ವಂ ಮೌನಮಾತ್ಮವಿನಿಗ್ರಹಃ ಭಾವ ಸಂಶುದ್ಧಿ ಇತ್ಯೇತ ತಪೋಮಾನಸ ಮುಚ್ಯತೆ ರಜಸಿ ಪ್ರಳಯಂ ಗತ್ವಾ ಕರ್ಮಸಂಗಿಷು ಜಾಯತೆ ತಥಾ ಪ್ರಲೀನಸ್ತಮಸಿ ಮೂಢಯೋನಿಷು ಜಾಯತೆ ಕರ್ಮಣಃ ಸುಕೃತಸ್ಯಾಹುಃ ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸ ಫಲಂ ಇದಂ ತೇ ನಾತಪಸ್ಕಾಯ ನಾಭಕ್ತಾಯ ಕದಾಚನ ನ ಚಾಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋಭ್ಯಸೂಯತಿ ಯ ಇಮಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಭಿಧಾಸ್ಯತಿ ಭಕ್ತಿಂ ಮಯಿ ಪರಾಕೃತ್ವಾ ಮಾಮೇ ವೈಶ್ಯಸ್ಯ ಸಂಶಯಃ ಊರ್ಧ್ವಂ ಗಚ್ಛಂತಿ ಸತ್ವಸ್ಥ ಊರ್ಧ್ವಂ ಗಚ್ಛಂತಿ ಸತ್ವಸ್ಥಾಃ ಮಧ್ಯೇ ತಿಷ್ಠಂತಿ ರಾಜಸಾಃ ಜಘನ್ಯಗುಣವೃತ್ತಿಸ್ಥಾಃ ಅಧೋ ಗಚ್ಛಂತಿ ತಾಮಸಾಃ ನಾನ್ಯ ಅಭ್ಯಾಸಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ ಅಭ್ಯಾಸೇತ್ಯ ಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಅಥ ಮದತ್ತಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ ಅಥೈತದಪ್ಯಶಕ್ತೋಸಿ ಕರ್ತುಂ ಮದ್ಯೋಗಮಾಶ್ರಿತಃ ಸರ್ವಕರ್ಮ ಫಲತ್ಯಾಗಂ ಅಸಕ್ತಿರನಭಿಷ್ವಂಗಃ ನಿತ್ಯಂ ಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು ಮಯಿ ಚಾನನ್ಯ ಯೋಗೇನ ತತ್ರ ಓಂ ತತ್ಸದಿತಿ ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ